ನ್ಯೂ ಇಯರ್ ಒಂದು ಪಾರ್ಟಿ ಆಗಿರೋದ್ರಿಂದ ವೆಜ್ ನಾನ್ ವೆಜ್ ಎರಡು ಮಾಡ್ಬೇಕಲ್ಲ, ಅದೆಲ್ಲ ನಾನ್ ವೆಜ್ ಇರೋದೆ. ಪ್ರಿಯಂಗೋಸ್ಕರ ಕ್ರಿಸ್ಮಸ್ಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಸಾಧ್ಯ ಆಗಿರ್ಲಿಲ್ಲ, ಈಗ ನ್ಯೂ ಇಯರ್ ದಿನ ಒಂದು ಗಿಫ್ಟ್ ಕೊಡ್ಬೇಕು ಅಂತಾನೆ ಅವಳಿಗೋಸ್ಕರ ಇದು ತರಿಸಿದ್ದೆ. ಹಾಗೆ ಇವಾಗ ಹಾಕೊಂಡಿರುವಂತ ಪ್ಯಾಂಟ್ ಕೂಡ ಪ್ರಿಯಾ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಜೀನ್ಸ್ ಅಂತ ಬೇರೆ ಇದಕ್ಕೆ ಹೆಸರು ಡೆನಿಮ್ ಪ್ಯಾಂಟ್. ಇಲ್ಲಿ ಏನಂದ್ರೆ ಒಂಥರ ಫ್ರಿಲ್ ಇದ್ದಂಗಿದೆ, ಇದಕ್ಕೆ ಯಾವ್ದು ಜಿಪ್ ಇಲ್ಲ, ಹುಕ್ ಇಲ್ಲ, ಏನಿಲ್ಲ, ಹಿಂಗೆ ಇಲಾಸ್ಟಿಕ್ ಇದೆ. ಹಾಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಬೆಲ್ ಬಾಟಮ್ ಪ್ಯಾಂಟ್ ತರ ಕಾಣಿಸುತ್ತೆ. ಏನಂದ್ರೆ ಈ ತರದ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಉದ್ದ ಕಾಣಿಸ್ತಾರೆ ಅಂತ. ಹಾಗೆ ಫ್ರೀಯಾಗಿ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಪ್ಯಾಂಟ್ ಕೂಡ ರೀಸೆಂಟ್ ಆಗಿ ತಗೊಂಡಿದ್ಲು. ಇದು ಇದ್ರ ಜೊತೆಗೆ ಈ ಬ್ಯಾಗ್ ನ್ಯೂ ಇಯರ್ಗೋಸ್ಕರ ಡಬಲ್ ಧಮಾಕ ತರ ಎರಡು ಗಿಫ್ಟ್. ಥ್ಯಾಂಕ್ ಯು, ಚೆನ್ನಾಗಿದೆ, ವೆಲ್ಕಮ್. ಬಟ್ ಸರ್ಪ್ರೈಸ್ ಆಗಿ ಏನಾದ್ರು ಕೊಡ್ಬೇಕು ಅಂತ ಅನ್ಕೋತೀನಿ, ಅದು ಸರ್ಪ್ರೈಸ್ ಉಳಿಯೋದೇ ಇಲ್ಲ, ಯಾವತ್ತೋ ಒಂದಿನ ಅದು ಲೀಕ್ ಔಟ್ ಆಗೋಗುತ್ತೆ ಆ ಸರ್ಪ್ರೈಸ್ ಎಲ್ಲ. ಸೊ ಇದು ಪ್ರೀಯಂಗೆ ಕ್ರಿಸ್ಮಸ್ಗೆ ಕೊಟ್ಟಂತ ಗಿಫ್ಟ್. ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ. ಹಾಯ್ ಆಲ್, ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್. ಹೊಸ ವರ್ಷ ಶುರುವಾಗಿದೆ, ಹೊಸ ದಿನ ಶುರುವಾಗಿದೆ, ಹೊಸ ಜೀವನ ಆರಂಭ ಕೂಡ ಆಗಿದೆ. ಹೊಸ ಜೀವನ ಅಂತಂದರೆ ನನ್ನ ಮಾತಿನ ಅರ್ಥ ನಮ್ಮ ಹಳೆ ಜೀವನವನ್ನೇ ಹೊಸ ರೂಪದಲ್ಲಿ ಆರಂಭ ಮಾಡೋಣ, ಖುಷಿ ಖುಷಿಯಿಂದ ಈ ವರ್ಷನ ವೆಲ್ಕಮ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಒಂದು ಹೊಸ ರೆಸಿಪಿ ಜೊತೆಗೆ ಸ್ವೀಟಿಂದ ಈ ವರ್ಷನ ಪ್ರಾರಂಭ ಮಾಡೋಣ. ಹಾಗೆ ಇದು ಕ್ಯಾರೆಟ್, ಸುಮಾರು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ಸಿಪ್ಪೆ ತೆಗೆದು ರಫ್ಲಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಮುಳುಗೋ ಅಷ್ಟು ಹಾಲು ಹಾಕಿ 3 ವಿಸಿಲ್ ನಾವು ಕೂಗಿಸ್ಕೊಳ್ಳೋಣ. ಈಗಷ್ಟೇ ಕಾಯಿಸಿರೋವಂಥ ಹಾಲಾಗಿರೋದ್ರಿಂದ ಹಬೆ ಬರ್ತಾ ಇದೆ. ಬಿಸಿ ಹಾಲು, ತಣ್ಣಗಿರೋವಂಥ ಹಾಲು, ಹಸಿ ಹಾಲು ಯಾವ್ದು ಬೇಕಾದರೂ ಹಾಕ್ಕೋಬೋದು. 3 ವಿಸಿಲ್ ಕೂಗಿಸಿ ಅದು ಪ್ರೆಷರೆಲ್ಲ ಹೋಗಿದ ನಂತರ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಾಯಿತು. ಬಾಣಲಿನಲ್ಲಿ 1-2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿ ಮೊದಲು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ತೆಗೆದಿಟ್ಕೊಂಬೇಡ. ಯೂಶಲಿ ನಾನು ಈ ವಿಂಟರ್ ಸೀಸನಲ್ಲಿ ಫ್ರೆಶಾಗಿ ಸಿಗುವಂಥ ಕ್ಯಾರೆಟಿಂದ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನ್ಯೂ ಇಯರ್ಗೋಸ್ಕರ ಸ್ಪೆಷಲಾಗಿ ಕ್ಯಾರೆಟ್ ಖೀರ್ ಮಾಡಿದ್ದೆ. ಸೊ ಮನೇಲಿ ಇವತ್ತು ಸಾಕಷ್ಟು ಜನ ಗೆಸ್ಟ್ ಕೂಡ ಬರ್ತಿದ್ದಾರೆ, ಅವರೆಲ್ಲರಿಗೂ ಈ ಖೀರ್ ತುಂಬ ಇಷ್ಟ ಆಯಿತು. ಸೊ ಕ್ಯಾರೆಟ್ ಖೀರ್ ಮಾಡೋದಕ್ಕೆ ಮೊದಲು ನಾವು ಬೇಯಿಸ್ಕೊಂಡಿರೋವಂಥ ಕ್ಯಾರೆಟ್ ಮತ್ತು ಹಾಲನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋವಂಥ ಕ್ಯಾರೆಟ್ ಮತ್ತು ಹಾಲು ಮಿಕ್ಸ್ಚರ್ನ ಕೂಡ ತುಪ್ಪದಲ್ಲಿ 1-2 ನಿಮಿಷ ಹುರ್ಕೋಬೇಕು. ತುಂಬ ಟೇಸ್ಟಿಗಾಗಿತ್ತು. ಹಾಗೆ ಇದರಲ್ಲಿರೋವಂಥ ಒಂದು ಹಾಲು, ಸಕ್ಕರೆ ಮತ್ತು ತುಪ್ಪ ಏನೆಲ್ಲ ಹಾಕಿರ್ತೀವಿ ಅದು ತುಂಬ ರುಚಿ ಕೊಡುತ್ತೆ. ಜೊತೆಗೆ ಸ್ವೀಟ್ಗೋಸ್ಕರ ಸಕ್ಕರೆ ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು, ಕಂಡೆನ್ಸ್ ಮಿಲ್ಕ್ ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇನ್ನು ಸ್ವಲ್ಪ ಹಾಲು ಸೇರಿಸ್ಕೋಬೋದು. ನಾವು ಕ್ಯಾರೆಟ್ ಬೇಯಿಸುವಾಗ ಹಾಲು ಹಾಕಿದ್ವಿ, ಎಕ್ಸ್ಟ್ರಾ ಬೇಕು ಅಂದರೆ ಇವಾಗ ನೋಡಿಕೊಂಡು ಹಾಲು ಮತ್ತು ಏನು ಕಲರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ಗೋಸ್ಕರ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ, ಸುಮಾರು 1/2 ಟೀನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಖೀರಿಗೆ ಇದು ಒಂದು ಥಿಕ್ನೆಸ್ ಕೂಡ ಕೊಡುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡ ಅಥವಾ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತನವರು ಬೆಲ್ಲ ಹಾಕಿ ಕೂಡ ಮಾಡ್ಕೋಬೋದು. ಚೆನ್ನಾಗಿದ್ದನ್ನು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಆಲ್ರೆಡಿ ನಾವು ಹಾಲು ಮತ್ತು ಕ್ಯಾರೆಟ್ ಎಲ್ಲ ಬೇಯಿಸ್ಕೊಂಡಾಗಿದೆ, 1-2 ನಿಮಿಷ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಮಾತ್ರ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಒಂದು ಕುದಿ ಬಂದ ನಂತರ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಏಲಕ್ಕಿ ಪುಡಿ ಹಾಗೆ ಫ್ರೈ ಮಾಡಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ಕ್ಯಾರೆಟ್ ಖೀರ್ ರೆಡಿ ಆಗುತ್ತೆ. ಸೊ ಈ ವರ್ಷದ 2022ರ ಫಸ್ಟ್ ರೆಸಿಪಿ, ಸ್ವೀಟ್ ರೆಸಿಪಿ ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ದೀನಿ. ನಮ್ಮ ಹುಡುಗ ಒಬ್ಬ ಇದ್ದಾನೆ ಮಹೇಶ್ ಅಂತ. ಸಕ್ಕತ್ ಶೈನಿ ಚಾಲ ಹರ್ಷ ತರ.
ಹರ್ಷ ತರಾನೆ ಇನ್ ವೀಕ್ ಇದೆಲ್ಲ ಅಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ವೆಜಿಟೇರಿಯನ್ಸ್ ಕೆಲವರು ಇದಾರೆ, ಮೂರು ಜನ ವೆಜಿಟೇರಿಯನ್ಸ್ ಇದಾರೆ. ಓಕೆ, ಹಾಗೆ ಸುಮಾರು ಜನ ನಾನ್ ವೆಜಿಟೇರಿಯನ್ಸ್ ಇದಾರೆ. ಓಕೆ, ಇದು ನ್ಯೂ ಇಯರ್ ಒಂದು ಪಾರ್ಟಿ ಆಗಿರೋದ್ರಿಂದ ವೆಜ್ ನಾನ್ ವೆಜ್ ಎರಡು ಮಾಡ್ಬೇಕಲ್ಲ. ಓಕೆ, ಮನೇಲಿ ಮಾತ್ರ ವೆಜ್ ಮಾಡ್ತಾ ಇದೀನಿ, ನಾನ್ ವೆಜ್ ನ ಇವತ್ತು ನಮ್ಮ ಹೋಟ್ಲಿಂದ ತರಿಸ್ತಾ ಇದೀನಿ. ಮೂರ್ ಜನ ವೆಜಿಟೇರಿಯನ್ಸ್ ಇದಾರೆ, ಅದಕ್ಕೋಸ್ಕರ ಮನೇಲಿ ನಾನ್ ವೆಜ್ ಮಾಡೋದ್ ಬೇಡ. ಅವ್ರಿಗೆಲ್ಲ ನಾನ್ ವೆಜ್ ಬದಲಾಗಿ ಇವತ್ತು ಮಟರ್ ಪನೀರ್ ಮಾಡ್ತಾ ಇದೀನಿ, ಹಾಗೆ ಪರಾಠ ಇದೆ, ಒಂದು ಸ್ವೀಟ್ ರೆಸಿಪಿ ಇದೆ, ಜೊತೆಗೆ ಒಂದು ಜೀರಾ ರೈಸ್ ಮಾಡ ಅಂತ ಅನ್ಕೊಂಡಿದೀನಿ. ಜೀರಾ ರೈಸ್ ಅಥವಾ ಘೀ ರೈಸ್ ಹೇಳಿದ್ರು. ಸೊ ಅದೆಲ್ಲ ನಾನ್ ವೆಜ್ ಇದಾರೆ, ಅವ್ರಿಗೆಲ್ಲ ನಮ್ಮ ಹೋಟ್ಲಿಂದಾನೆ ಬಿರಿಯಾನಿ ಚಿಕನ್ ಎಲ್ಲ ಆರ್ಡರ್ ಆಗಿದೆ. ಪ್ರಿಯಾ ಅವ್ರ ಅಪ್ಪನೇ ಮಾಡ್ಸ್ಕೊಂಡ್ ತಗೊಂಡ್ಬರ್ತಿದಾರೆ. ಸೊ ಇಲ್ಲಿ ಮಟರ್ ಪನ್ನೀರ್ ರೆಡಿ ಆಗ್ತದೆ, ಅವರೆಲ್ಲ ಅಲ್ಲಿದ್ದಾರೆ, ಒಂದ್ಸತಿ ಮೀಟ್ ಮಾಡಿ ಬಂದ್ಬಿಡಿ. ಓಕೆ, ಕುಕಿಂಗ್ ರೆಡಿ ಆಗಿರುತ್ತೆ. ಓಕೆ, ಎಲ್ಲ ಇದು ಕೊನೆವರೆಗೂ ನೀನ್ ಕಾಣಿಸ್ತೀನಿ, ಬಿಡಲ್ಲ ನೋಡು. ಹಾಯ್ ಎವ್ರಿವನ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಹಲೋ, ಐ ಆಮ್ ಪ್ರಭು. ಓಕೆ, ಆ ಕಡೆಯಿಂದ ಬರ್ಲಿ. ವಾ, ಹಲೋ, ಐ ಆಮ್ ಸ್ವಾತಿ. ಐ ಆಮ್ ಗಾಯತ್ರಿ. ಐ ಆಮ್ ಮೀರಾ. ಐ ಆಮ್ ಹರಿಪ್ರಿಯಾ. ಐ ಆಮ್ ವೇದಾ. ಓಕೆ, ಪ್ರಭು, ತೇಜಸ್, ವೇದ, ಹರಿ ಎಲ್ಲ ಗೊತ್ತಿರ್ತಾರೆ. ಸೊ ದೀಸ್ ತ್ರೀ ಆರ್ ಮೈ ನ್ಯೂ, ಐ ಮೀನ್ ನ್ಯೂ ಟು ಹೋಮ್. ಪಕ್ಕ ಕನ್ನಡಿಗರೊಬ್ರಿದ್ದಾರೆ, ಅವರು ಇವರು, ಇವರು ಕನ್ನಡದಲ್ಲೇ ಮಾತಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಮಾತಾಡೋದಿಲ್ವ ನಮ್ಮ ಹಾಗಾದ್ರೆ ಕಾಲೇಜಲ್ಲಿ? ಪಕ್ಕ ಕನ್ನಡ. ಈ ವರ್ಷ ಎಮ್ ಎಸ್ ಸಿ ಆದ್ಮೇಲೆ ಏನೇನೆಲ್ಲ ಪ್ಲಾನ್ ಇದೆ, ಏನೇನೆಲ್ಲ ಕನಸುಗಳು ಇಟ್ಕೊಂಡಿದ್ದೀರಾ ಎಲ್ಲರದು? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಈ ವರ್ಷ ಒಂದು ಏನು ಹೇಳ್ತಾರೆ, ನ್ಯೂ ಇಯರ್ ಹೊಸದನ್ನ ತರಲಿ, ಹಾಗೆ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿ, ನಿಮ್ ನಿಮ್ ಗುರಿ ಎಲ್ಲ ಏನಿದೆ ಅದನ್ನ ಅಚೀವ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಎಲ್ಲ ಎಷ್ಟೆಷ್ಟು ಚೆನ್ನಾಗಿದ್ದಾರೆ, ಮುದ್ದು ಮುದ್ದು ಮುದ್ದಾಗಿ. ಈ ಕಡೆ ಪಾಪ ಚೇರ್ ಹಾಕೋ. ಓಕೆನಾ? ಆಲ್ ದಿ ಬೆಸ್ಟ್ ಫಾರ್ ಎವ್ರಿವನ್, ಈ ವರ್ಷ ನಿಮ್ಮೆಲ್ಲರಿಗೂ ಸಕ್ಸಸ್ ಸಿಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಜೋರಾಗಿ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಮಟರ್ ಪನ್ನೀರ್ ರೆಡಿ ಮಾಡ್ತಾ ಇದ್ದೆ. ಈಗ ಆಲ್ರೆಡಿ 12 ಗಂಟೆ ಆಗೋಗಿದೆ, 12 ಗಂಟೆ ಅಷ್ಟರಲ್ಲಿ ಇಷ್ಟರಲ್ಲಾಗಲೇ ರೆಡಿ ಆಗಬೇಕಾಗಿತ್ತು. ಇದು ಮಟರ್ ಪನ್ನೀರ್, ಹಾಗೆ ಕಾಫಿ. ಪನ್ನೀರ್ಗೆ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಜ್ಜಿಕಾರದ ಪುಡಿ ಹಾಕಿದ್ರಿ. ಅದು ಸ್ವಲ್ಪ ಹುರ್ಕೊಂಡ ನಂತರ ಟೊಮೆಟೊ ಮತ್ತು ಈರುಳ್ಳಿ ಹುರ್ಕೋಬೇಕು. ಈರುಳ್ಳಿ ಟೊಮೆಟೊ ಹುರ್ಕೊಳ್ಳೋವಾಗಲೇ ಈ ಮಸಾಲನೂ ಸೇರಿಸಿ ಹುರ್ಕೋಬೇಕು. ಇಲ್ಲಿ 2 ಪಲಾವ್ ಎಲ್ಲ ತೊಗೊಂಡಿದ್ದೀನಿ, 2 ಪೀಸಷ್ಟು ಚಕ್ಕೆ, 5-6 ಲವಂಗ, 1/2 ಸ್ಪೂನಷ್ಟು ಕಾಳು ಮೆಣಸು. ಇದಿಷ್ಟನ್ನು ಟೊಮೆಟೊ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಬೋಣ. 2 ಈರುಳ್ಳಿ ಇದೆ, 4 ಟೊಮೆಟೊ ಇದೆ. ಇದೇ ಮೇಯ್ನ್ ಮಸಾಲ ನಮಗೆ. ಸೊ ಇದೆಲ್ಲ ಹುರಿದು ನಂತರ ಗ್ರೈಂಡ್ ಮಾಡ್ಕೋಬೇಕು. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಣ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಆ ನಂತರ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಣ. ಆ ಕಡೆ ಮಸಾಲ ಹುರ್ಕೋತಾನೆ, ಈ ಕಡೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಗೀ ರೈಸ್ ರೆಡಿ ಮಾಡ್ಕೋಣ. ಗೀ ರೈಸ್ಗೋಸ್ಕರ ಮುಖ್ಯವಾಗಿ ತುಪ್ಪ ಹಾಕ್ಕೋಬೇಕು. ಸುಮಾರು 3 ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿಯಾದ ನಂತರ 1 ಪಲಾವ್ ಎಲೆ, 2-3 ಏಲಕ್ಕಿ, 1 ಪೀಸಷ್ಟು ಚಕ್ಕೆ, 2-3 ಲವಂಗ ಹಾಕಿ ಇದ್ರ ಜೊತೆಗೆ 8-10 ಗೋಡಂಬಿ ಹಾಕ್ಕೋಣ. ಇದನ್ನೆಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಮಸಾಲ ಇರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ಗೀ ರೈಸ್ ರೆಸಿಪಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗನೂ ಆಗುತ್ತೆ. 2 ವಿಸಿಲ್ ನಾವು ಕೂಗಿಸ್ಕೊಂಡ್ರೆ ಸಾಕು. ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕಿ ತುಪ್ಪದಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1-2 ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ನಾವು ಎಷ್ಟು ಅಕ್ಕಿ ಹಾಕಿದ್ದೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಗೀ ರೈಸ್ ರೆಡಿ ಆಗುತ್ತೆ. ನಾವೀಗ ಸರ್ವ್ ಮಾಡ್ತಿರೋಂಥ ಮಟರ್ ಪನ್ನೀರ್ ಜೊತೆಗೇ ಗೀ ರೈಸ್ನ ಕೂಡ ಸರ್ವ್ ಮಾಡ್ಬೋದು. ಸೊ ಪರಾಠ ಮತ್ತು ಗೀ ರೈಸ್ ಹಾಗೆ ಮಟರ್ ಪನ್ನೀರ್, ಇದು ವೆಜಿಟೇರಿಯನ್ಸ್ಗೆ ನಾನು ಮಾಡಿರುವಂಥ ಒಂದು ರೆಸಿಪಿ. ಇದ್ರ ಜೊತೆಗೆ ಸ್ವೀಟ್ ಎಲ್ಲರಿಗೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಉಪ್ಪು ಎಲ್ಲ ಸೆಟ್ ಮಾಡಿ 2 ವಿಸಿಲ್ ಕೂಗಿಸ್ಕೋಣ.
ಹುರಿದಿಟ್ಕೊಂಡಿರುವಂತ ಟೊಮೆಟೊ ಈರುಳ್ಳಿ ಮಸಾಲ ಎಲ್ಲ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ. ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನಾವು ಒಂದು 8-10 ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಗ್ರೇವಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ರುಬ್ಬೋ ಟೈಮಲ್ಲೇ ಗೋಡಂಬಿ ಹಾಕ್ಕೊಂಡು ರುಬ್ಕೋಬೇಕು, ನೀರೇನು ಹಾಕ್ಕೊಳ್ದೆ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಕಡೆ ನಾನು ಬಟಾಣಿ ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಮಟರ್ ಪನ್ನೀರ್ ಮಾಡಲಿಕ್ಕೆ ಹಸಿ ಬಟಾಣಿ ಬೇಯೋದಕ್ಕೆ ಇಟ್ಟು ಮಸಾಲ ಗ್ರೈಂಡ್ ಮಾಡೋದಕ್ಕೆ ಇಟ್ಟು ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಕ್ಕಳೆಲ್ಲ ಪದೇ ಪದೇ ಬಂದು ಕೇಳ್ತಾನೆ ಇದ್ರು, ಆಂಟಿ ನಮಗೂ ಕೆಲಸ ಕೊಡಿ, ನಾವು ಏನಾದ್ರು ಹೆಲ್ಪ್ ಮಾಡ್ತೀವಿ ಅಂತ. ಬಟ್ ಇವರೆಲ್ಲ ಹಾಸ್ಟೆಲ್ನಲ್ಲಿ ಇರೋವಂಥ ಮಕ್ಕಳು, ಈ ಒಂದು ನ್ಯೂ ಇಯರ್ ದಿನ ಅವ್ರವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡಿರ್ತಾರೆ ಅಂತಕ್ಕೋಸ್ಕರನೇ ನಾನು ನ್ಯೂ ಇಯರ್ ನೈಟೇ ನಮ್ಮ ಮನೆಗೆ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಎಲ್ಲರೂ ಕರೆದಿದ್ದೆ, ಕರೆಯೋಕ್ಕೆ ಹೇಳಿದ್ದೆ ಪ್ರಿಯಂಗೆ, ಬಟ್ ಪಾಸಿಬಲ್ ಆಗಲಿಲ್ಲ. ಹಾಸ್ಟೆಲಲ್ಲಿ ಇರೋದ್ರಿಂದ ಹೊರಗಡೆ ಕಳಿಸಲ್ಲ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಒಟ್ಟಿಗೆ ಸೇರೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಒಂದಿನ ಲೇಟಾಗಾದರೂ ಸರಿ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಲಿ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಂಡು ಅಂತಕ್ಕೋಸ್ಕರ ಇವತ್ತು ಇನ್ವೈಟ್ ಮಾಡಿದ್ದೆ. ಇದು ಯಾವುದೋ ವೀಡಿಯೋಗೋಸ್ಕರ ಮಾಡ್ತಿರೋದಲ್ಲ, ಒಂದು ಮೆಮೋರಬಲ್ ಡೇ ಆಗಿ ಮಕ್ಕಳ ಮನಸ್ಸಲ್ಲಿ ಉಳ್ಕೋಬೇಕು. ಜೊತೆಗೆ ಇವತ್ತು ನಾವು ಮಾಡಿರೋಂಥ ವೀಡಿಯೋ ಯಾವತ್ತಾರು ಒಂದಿನ ಯೂಟ್ಯೂಬಲ್ಲಿ ಓಪನ್ ಮಾಡಿ ನೋಡಿದ್ರೆ ಮಕ್ಕಳಿಗೆ, ಅದರಲ್ಲಿ ಪ್ರಿಯಂಗ್ ಮಾತ್ರ ಅಲ್ಲ ಎಲ್ಲ ಮಕ್ಕಳಿಗೂ ಅದೊಂದು ನೆನಪಾಗಿ ಉಳಿಬೇಕು. ಅವತ್ತಿನ ದಿನ ನಾವು ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ಇಂಥವ್ರ ಮನೆಗೆ ಹೋಗಿದ್ವಿ ಅಂತನೋದು ಅವ್ರಿಗೊಂದು ಮನಸ್ಸಲ್ಲಿ ಇದ್ದರೆ ಸಾಕು ಅಂತನೋ ಒಂದು ಆಸೆ ನನಗಿತ್ತು. ಹಾಗಾಗಿ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ನನಗಿವತ್ತು ವೀಡಿಯೋ ಮಾಡಿರೋದು ನನಗೆ ತುಂಬ ಖುಷಿ ಕೊಡ್ತು. ಸೊ ಈಗಾಗಲೇ ಆಲ್ರೆಡಿ 1.5-2 ಗಂಟೆನೇ ಆಗೋಯಿತು, ಊಟಕ್ಕೆ ಲೇಟ್ ಆಗ್ತಿತ್ತು. ಒಬ್ಬೊಬ್ಬರು ಬರ್ತಾನೆ ಇದ್ದರು, ಅಷ್ಟರಲ್ಲಿ ಊಟಕ್ಕೆ ಆಲ್ಮೋಸ್ಟ್ ರೆಡಿ ಮಾಡಿದ್ದೆ ನಾನು ಮನೆಯಲ್ಲಿ ಮಾಡುವಂಥದ್ದನ್ನೆಲ್ಲ. ಪ್ರಿಯಾ ಮತ್ತು ಪ್ರಿಯನ್ ಫ್ರೆಂಡು ಹೋಗಿ ಹೋಟ್ಲಿಂದನೇ ಬಿರಿಯಾನಿ ಮತ್ತು ಚಿಕನ್ ಚಿಲ್ಲಿ ಚಿಕನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಸೊ ಇಲ್ಲಿ ಮಟರ್ ಪನ್ನೀರ್ಗೋಸ್ಕರ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ, ಹಾಗೆ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಗ್ರೇವಿ ರೆಡಿ ಮಾಡ್ಕೊಂಬೋಣ. ಇನ್ ಬಿಟ್ವೀನ್ ನಾನು ಪರೋಟ ಕೂಡ ರೆಡಿ ಮಾಡ್ತಾಯಿದ್ದೆ. ಮಟರ್ ಪನ್ನೀರ್ಗೆ ಫಸ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲ ಕುದಿಸ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು, ಅಚ್ಚಕಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೋಬೇಕು. ಒಂದು ಸ್ವಲ್ಪ ಕುದಿ ಬಂದ ನಂತರ ಬೇಯಿಸಿಟ್ಕೊಂಡಿರೋಂಥ ಹಸಿ ಬಟಾಣಿ, ಹುರಿದಿಟ್ಕೊಂಡಿರೋಂಥ ಪನ್ನೀರನ್ನ ಹಾಕಿ ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಕಸೂರಿ ಮೇಥಿ ಹಾಕಿದ್ರೆ ಮಟರ್ ಪನ್ನೀರ್ ರೆಡಿಯಾಗುತ್ತೆ. ರಾಯ್ತಾಗೆ ಮೊಸರು ಜೊತೆಗೆ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ರೆಡಿ ಆಯಿತು. ಮನೇಲಿ ಮಾಡಿರೋಂಥ ಅಡುಗೆ ಎಲ್ಲ ರೆಡಿ ಇದೆ, ಹಾಗೆ ಹೊರಗಡೆಯಿಂದ ಬಂದಿರುವಂಥ ಬಿರಿಯಾನಿ ಮತ್ತು ಚಿಕನ್ ಕೂಡ ರೆಡಿ ಇದೆ. ಈ ಬಿರಿಯಾನಿ ಜೊತೆಗೆ ಕಾಂಬಿನೇಷನಾಗಿ ಒಂದು ಹೋಟೆಲಿಂದ ಗ್ರೇವಿ ಕೊಡ್ತಾರೆ, ಆ ಬೇಸಿಕ್ ಗ್ರೇವಿನ ಉಪಯೋಗಿಸ್ಕೊಂಡು ನಾವು ಮಲ್ಟಿಪರ್ಪಸ್ ಥರ ಕುಕಿಂಗ್ ಮಾಡ್ಕೋಬೋದು. ಇದೆ ಮೇಯ್ನ್ ಗ್ರೇವಿ. ಈ ಗ್ರೇವಿನ ನಾವು ಬಿರಿಯಾನಿಗೂ ಸರ್ವ್ ಮಾಡ್ಬೋದು, ಹಾಗೆ ಬೇರೆ ಬೇರೆ ಡಿಶಸ್ನ ಕೂಡ ಮಾಡ್ಕೋಬೋದು. ಅದನ್ನು ಮುಂದಿನ ವ್ಲಾಗ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬೇಸಿಕ್ ಗ್ರೇವಿ ಬಳಸ್ಕೊಂಡು ಹೇಗೆಲ್ಲ ನಾವು ಅಡುಗೆ ಮಾಡ್ಬೋದು ಅಂತ. ಸೊ ಊಟ ಮಾಡ್ತಿದ್ದಾರೆ ಮಕ್ಕಳೆಲ್ಲ, ಊಟ ಮುಗಿಸ್ಕೊಂಡು ಸಂಜೆವರೆಗೂ ಮನೇಲಿದ್ದು ಸಂಜೆ ಎಲ್ಲರೂ ಅವರವ್ರ ಮನೆಗೆ ವಾಪಸ್ ಹೋದರು. ಹಾಸ್ಟೆಲ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಮನೆಯಿಂದ ಬಂದವರು ಇರ್ಬೋದು, ಪ್ರತಿಯೊಬ್ಬರು ಸಂಜೆ ವಾಪಸ್ ಹೊರಟರು. ಅದು ನ್ಯೂ ಇಯರ್ ಹೊಸ ಸ್ಟಾರ್ಟ್ ತರನೂ ಇತ್ತು. ಆಮೇಲೆ ಲಾಸ್ಟ್ ಇಯರ್ ನನ್ನ ಕಾಲೇಜ್ ಲಾಸ್ಟ್ ಇಯರ್, ಅದಕ್ಕೋಸ್ಕರ ಮೆಮೊರಬಲ್ ಆಗಿರಲಿ ಅಂತ ಕರೆಸಿದ್ರಲ್ಲ, ಅದಕ್ಕೂ ಇಷ್ಟ ಅದ್ರ ತರನೂ ಇತ್ತು. ಸೊ ಖುಷಿ ಆಯ್ತು. ಈ ವರ್ಷ ನಾವು ನ್ಯೂ ಇಯರ್ ಕೇಕ್ ಕಟ್ ಮಾಡ್ಬೇಕಾದ್ರೆ ನಿಜಕ್ಕೂ ತುಂಬಾ ಬೇಜಾರಾಗ್ತಿತ್ತು. ಪ್ರತಿ ವರ್ಷ ನಾವು ಎಷ್ಟು ಚೆನ್ನಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ವಿ, ನಮಗ್ ಮಾತ್ರ ಅಲ್ಲ ಎಷ್ಟೊಂದ್ ಜನಕ್ಕೆ ಹಾಗೆ ಅನಿಸ್ತು. ಮಕ್ಕಳಿಗೆಲ್ಲ ಇವತ್ತೆಲ್ಲ ಕೇಳ್ತಾ ಇದ್ದಾಗ ಮುಂಚೆ ಎಲ್ಲ ನಾವು ಎಷ್ಟು ಚೆನ್ನಾಗಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ, ಕೋವಿಡ್ ಬಂದಾಗಿಂದ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋದೆ ತಪ್ಪೋಗಿದೆ ಅಂತ ಹೇಳ್ತಾ ಇದ್ರು. ಸೊ ಹೊಸ ವರ್ಷದ ದಿನ ನೈಟ್ ಅಲ್ಲಿ ನಾವು 3 ಜನ ಕುತ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಮನೆಯವ್ರಿಗೆ ಐದ್ ಜನ ಇಲ್ಲ, ಪುಸ್ಪುಸ್ ಇರ್ಲಿಲ್ಲ, ಅಲ್ಲೇ ಇತ್ತು. ಹೌದಾ? ಸೊ ಮನೆಯವರು ಪೇನ್ ಇತ್ತು ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ರು.
ತುಂಬಾ ಬೇಜಾರಾಗ್ತಾ ಇತ್ತು. ಅವತ್ತು ಅಪ್ಪ ಅಮ್ಮ ಬರ್ಬೇಕಾಗಿತ್ತು, ಅವರು ಬರಕ್ ಆಗ್ಲಿಲ್ಲ, ತಮ್ಮನ ಫ್ಯಾಮಿಲಿ ಅವರು ಊರ್ಗೆ ಹೋಗ್ಬಿಟ್ಟಿದ್ರು, ತಮ್ಮನ ಫ್ಯಾಮಿಲಿ ಅವರು ಬರ್ಲಿಲ್ಲ, ತಮ್ಮ ನೆಕ್ಸ್ಟ್ ಡೇ ಬಂದಾರೆ ಅಂಗತ್ತ. ಅವತ್ತು ತುಂಬಾ ಬೇಜಾರಾಗ್ತಿತ್ತು. ಸೊ ಪ್ರೀಮ್ಗೆ ನಾ ಕೇಳಿದೆ, ನ್ಯೂ ಇಯರ್ಗೆ ಏನಾದ್ರು ನೀವ್ ಪ್ಲಾನ್ ಮಾಡಿದ್ಯಾ ಅಂದಾಗ, ಏನು ಪ್ಲಾನ್ ಮಾಡಿಲ್ಲ, ನಂಗೆ ಎಲ್ಲೂ ಹೊರಗಡೆ ಹೋಗಕ್ ಇಷ್ಟ ಇಲ್ಲ ಅಂತಂದು. ಹಂಗಾಗಿ ನಾನು ಪ್ಲಾನ್ ಮಾಡಿದ್ದೆ ಏನಂತಂದ್ರೆ, ಮಕ್ಳನ್ನ ಯಾಕೆ ಮನೆಗೆ ಕರಿಬಾರ್ದು, ಸುಮಾರು ಜನ ಈಗ ಹಾಸ್ಟೆಲ್ ಅಲ್ಲಿ ಸುಮಾರು ಜನ ಇದಾರೆ, ಅವರು ಎಲ್ಲ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೋತಿರ್ತಾರೆ, ನಮ್ ಹಂಗೇನೆ ಅವ್ರಿಗೂ ಅನ್ಸಿದ್ದೆ ನಾವು ನ್ಯೂ ಇಯರ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು ಅಂತ ಅನ್ಕೋತಿರ್ತಾರೆ. ಜೊತೆಗೆ ಇವಳಿಗೆ ಮೇನ್ ಆಗಿ ನಾನು ಥಿಂಕ್ ಮಾಡ್ತಿದ್ದು, ಪ್ರೀಮ್ಗೆ ಲಾಸ್ಟ್ ಇಯರ್ ಎಜುಕೇಶನ್ ಅಂದ್ರೆ ಇದು ಇಷ್ಟು ವರ್ಷದ ಒಂದು ಕಾಲೇಜ್ ಅಥವಾ ಸ್ಟಡಿ ಏನ್ ಹೇಳ್ತಾರೆ ಜರ್ನಿ. ಸೊ ಈ ಜರ್ನಿನಲ್ಲಿ ಮೇ ಬಿ ನೆಕ್ಸ್ಟ್ ಇಯರ್ ಪ್ರಿಯ ಓದ್ಬೋದು ಅಥವಾ ಕೆಲ್ಸಕ್ಕೆ ಸೇರ್ಕೋಬಹುದು, ಅದೇನಾಗುತ್ತೆ ಅದು ಸೆಕೆಂಡ್ ಇಯರ್ ಗೊತ್ತಿಲ್ಲ. ಬಟ್ ಎಂ ಎಸ್ ಸಿ ಅದೊಂದು ಏನೋ ಏನ್ ಹೇಳ್ತಾರೆ ಎಂಡ್ ಆಫ್ ದಿ ಎಜುಕೇಶನ್ ಅಂತ ಕೈಂಡ್ ಆಫ್. ಸೊ ನೆಕ್ಸ್ಟ್ ಜಾಬ್ ಹೋಗ್ತಾಳ ಏನೋ ಏನ್ ಮಾಡ್ತಾಳೆ ಅದು ಗೊತ್ತಿಲ್ಲ. ಈ ವರ್ಷದ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ನಾ ಈ ಒಂದು ವರ್ಷನ ತುಂಬಾ ಮೆಮೊರಬಲ್ ಆಗಿಡ್ಬೇಕು. ಹಾಗೆ ಈ ಲಾಸ್ಟ್ ಟೂ ಇಯರ್ಸ್ ನಾವು ಸಫರ್ ಮಾಡಿರೋದು ಅದೆಲ್ಲ ಸ್ವಲ್ಪ ಮೈಂಡ್ ಇಂದ ಹೊರಗಡೆ ಹೋಗಿ ಖುಷಿ ಬರ್ಲಿಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರೆಸಿದ್ದೆ. ತುಂಬಾ ಖುಷಿ ಪಟ್ರು ಮಕ್ಕಳೆಲ್ಲ ಅಲ್ವಾ? ಹೌದು. ಅದರಲ್ಲಿ ವೆಜ್ ಅವರು ನಾನ್ ವೆಜ್ ಅವ್ರು ಎಲ್ಲ ಇದ್ರು, ಬಟ್ ಎಲ್ಲ ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಎಂಜಾಯ್ ಮಾಡಿದ್ರು. ಅದ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು, ಹಾಗೆ ಪ್ರೀಮ್ ಕೂಡ ತುಂಬಾ ಖುಷಿ ಆಯ್ತು, ಹರ್ಷಿತ್ ಕೂಡ ಜಾಯಿನ್ ಆದ ಆಮೇಲೆ. ಹರ್ಷು ಯೂಶಲಿ ಯಾರ ಜೊತೆ ಮಿಂಗಲ್ ಆಗಲ್ಲ, ಆದ್ರೆ ಇವತ್ ಬಂದು ನಮ್ ಜೊತೆನೆ ಊಟ ಮಾಡ್ದ, ಅವ್ರ ಜೊತೆನು ಮಾತಾಡ್ಸ್ತದ, ಟೆರೆಸ್ಗೂ ಬಂದಿದ್ದ. 2022 ವರ್ಷ ಪೂರ್ತಿ ಇದೇ ತರ ಎಲ್ಲರಿಗೂ ಖುಷಿನ ಕ್ಯಾರಿ ಮಾಡ್ಲಿ, ಹಾಗೆ ಎಲ್ರಿಗೂ ಖುಷಿ ಖುಷಿಯಾಗಿರ್ಲಿ ಅಂತ ಅನ್ನೋದಕ್ಕೋಸ್ಕರ ಇವತ್ತಿನ ದಿನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ಇವತ್ತಿನ ಈ ಬ್ಲಾಗ್ ಕೂಡ ನೀವು ಕೂಡ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಸಾಧ್ಯ ಆದಷ್ಟು ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡಿದೀನಿ. ಮಕ್ಕಳೆಲ್ಲ ತುಂಬಾ ಶೈ ನೇಚರ್, ಎಲ್ಲರೂ ನಾಚಿಕೆ, ಎಲ್ಲರೂ ನಾಚಿಕೆ ಸ್ವಭಾವ, ಹೆಣ್ಮಕ್ಳಿಂದ ಹಿಡಿದು ಗಂಡ್ಮಕ್ಳಿಂದ ಹಿಡಿದು. ಸೊ ತುಂಬಾ ಖುಷಿ ಆಯ್ತು ಇವತ್ತಿನ ದಿನ. ಅವರು ಎಲ್ಲರೂ ನಮ್ಮನೆಗೆ ಒಂದ್ಸರಿ ನಾನ್ ವೆಜ್ ಊಟಕ್ ಬರ್ಬೇಕು ಅಂತ ಇತ್ತು, ಅದು ಕರ್ಸೋದಿತ್ತು, ಎಲ್ಲರನ್ನು ಕರ್ಸೋದಿತ್ತು. ಇನ್ಫ್ಯಾಕ್ಟ್ ಇನ್ನು ಎಷ್ಟೊಂದ್ ಜನ ಬರೋದಿತ್ತು, ಬಟ್ ಆಗ್ಲಿಲ್ಲ. ಆಮೇಲೆ ಟು ಬಿ ಆನೆಸ್ಟ್, ನಂಗೆ ಏನ್ ಗೊತ್ತಾ, ಇಷ್ಟು ವರ್ಷ ಎಜುಕೇಶನ್ ಬೇರೆ ಬೇರೆ ಕಾಲೇಜ್ ಅಲ್ಲೆಲ್ಲ ಹೋಗಿದ್ದೀನಲ್ವ, ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ನನ್ಗೆ ಸಿಕ್ಕಿದಾರಲ್ವ, ಆಕ್ಚುಲಿ ಈ ಬ್ಯಾಚ್ ನಂಗೆ ಒಂಥರ ಬೆಸ್ಟ್ ಅಂತ. ಅದೇ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಕಂಪಾರಿಟಿವ್ಲಿ 10th ನಂದು ಬೆಸ್ಟ್ ಇತ್ತು, ಅಂಡ್ ದೆನ್ ಬಿ ಎಸ್ ಸಿ, ಅಂಡ್ ದೆನ್ ಎಂ ಎಸ್ ಸಿ. ಸೊ ಈ ಮೂರು ಮೈ ಬೆಸ್ಟ್ ಡೇಸ್ ಅಂತ ಹೇಳ್ತೀನಿ. ಪ್ರೀಮ್ ಫ್ರೆಂಡ್ ಸರ್ಕಲ್ ಯಾರ್ಯಾರೆಲ್ಲ ಇದಾರಲ್ಲ ಅವರೆಲ್ಲರೂ ನಂಗೆ ಗೊತ್ತು, ಹರ್ಷಿತ್ ಫ್ರೆಂಡ್ಸ್ ಯಾರಿದ್ದಾರೆ ಅಂತ ನಿಜಕ್ಕೂ ಒಬ್ಬರು ಹೆಸರು ಗೊತ್ತಿಲ್ಲ. ಯಾಕಂದ್ರೆ ಅವನಿಗೆ ಫ್ರೆಂಡ್ಸ್ ತುಂಬಾ ಕಡಿಮೆ, 1-2-3 ಅಂತ ಅಷ್ಟೇ ಜನ ಇರೋದು. ಬಟ್ ಪ್ರೀಮ್ಗೆ 10th ಅಲ್ಲೂ ಕೂಡ ಫ್ರೆಂಡ್ಸ್ ಇದ್ರು, ಅವರು ಮನೆಗೆ ಬರ್ತಾ ಇದ್ರು, ಏನಾದ್ರು ತಿಂಡಿ ಮಾಡ್ಕೊಡ್ತಾ ಇದ್ದೆ. ಹಾಗೆ ಪಿ ಯು ಬಂದಾಗ್ಲೂ ಅಷ್ಟೇ, ಡಿಗ್ರಿಗೆ ಬಂದಾಗ್ಲೂ ಅಷ್ಟೇ, ಪ್ರತಿ ವರ್ಷ ನಾನು ಮಕ್ಕಳೆಲ್ಲ ಮನೆಗೆ ಬಂದು ಹೋಗ್ತಾ ಇದ್ರು. ಹಂಗಾಗಿ ಪ್ರೀಮ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಜೊತೆಗೆ ಹರ್ಷಿತ್ ಕೂಡ ಇವತ್ತು ಜಾಯ್ನ್ ಆಗಿದ್ದು, ಅವನಿಗೂ ಒಂದ್ ಸ್ವಲ್ಪ ಶೈ ನೇಚರ್ ಇಂದ ಹೊರಗಡೆ ಬಂದಂಗೆ ಆಯ್ತು. ಸರಿ, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿನ ಈ ಬ್ಲಾಗ್ ನಿಮಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.